ಇನ್ನು ಸಿದ್ದರಾಮಯ್ಯನವರಿಗೆ ಅನೇಕ ಸಚಿವರು ಕೂಡ ಸಾಥ್ ಕೊಟ್ಟಿದ್ದು ಅದೇ ರೀತಿಯಾಗಿ ಸಿದ್ದರಾಮಯ್ಯನವರ ಪರವಾಗಿ ಅನೇಕ ಸಚಿವರು ಬ್ಯಾಟಿಂಗ್ ಬೀಟಿಸಿ ಬೀಸಿದ್ದಾರೆ ಅದೇ ರೀತಿಯಾಗಿ ಸಚಿವ ರಾಮಲಿಂಗಾರೆಡ್ಡಿ ಟ್ವೀಟ್ ಮಾಡುವುದರ ಮೂಲಕ ರಾಜ್ಯಪಾಲರ ವಿರುದ್ಧ ಒಂದು ಕಿಡಿಯನ್ನು ಕೂಡ ಕಾರಿದ್ದಾರೆ ರಾಜ್ಯಪಾಲರು ಕೇಂದ್ರ ಬಿಜೆಪಿಯ ಕೈಗೊಂಬೆಯಾಗಿದ್ದಾರೆ ರಾಮಲಿಂಗಾರೆಡ್ಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಪಿತೂರಿ ಮಾಡುತ್ತಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ ಇನ್ನು ತರಾತುರಿಯಲ್ಲಿ ಈ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೂಡ ರಾಜ್ಯಪಾಲರು ಕೊಟ್ಟಿದ್ದಾರೆ ಅಂತಕ್ಕಂಥ ಒಂದು ಗಂಭೀರ ಆರೋಪವನ್ನು ಟ್ವೀಟ್ ಮಾಡುವುದರ ಮೂಲಕ ಸಚಿವ ರಾಮಲಿಂಗಾರೆಡ್ಡಿ ಮಾಡಿದ್ದಾರೆ ಇನ್ನು ಇದೇ ಇದೇ ರೀತಿಯಾಗಿ ಪ್ರಾಸಿಕ್ಯೂಷನ್ ವಿಪಕ್ಷಗಳ ಮೇಕೆ ಮೇಲೆ ಯಾಕಿಲ್ಲ ರಾಜ್ಯಪಾಲರ ಸ್ಥಾನಕ್ಕೆ ಇದು ಶೋಭೆ ತರುವುದಿಲ್ಲ ಎಚ್ ಡಿ ಅವರ ಗಣಿ ಹಗರಣದ ವಿರುದ್ಧ ಲೋಕಾಯುಕ್ತ ಸಂಸ್ಥೆ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೇಳಿ ಹತ್ತು ತಿಂಗಳಾಗಿದೆ ಆದರೆ ಆ ಕಡತವನ್ನು ಮೂಲೆಗೆ ತಳ್ಳಿದ್ದಾರೆ ಇನ್ನು ಶಶಿಕಲಾ ಜೊಲ್ಲೆ ಮೊಟ್ಟೆ ಹಗರಣದ ವಿರುದ್ಧ ತನಿಖೆಗೆ ಅನುಮತಿ ಕೋರಿದ ಕಡತವನ್ನು ಸಹ ಮೂಲೆಗೆ ಎಸೆದಿದ್ದಾರೆ ಅನ್ನೋದರ ಮೂಲಕ ಟ್ವೀಟ್ ಮಾಡೋದರ ಮೂಲಕ ಸಚಿವ ರಾಮಲಿಂಗಾರೆಡ್ಡಿ ಅವರು ಸಿದ್ದರಾಮಯ್ಯ ಪರ ಬೆನ್ನಿಗೆ ನಿಂತರೆ ರಾಜ್ಯಪಾಲರಿಗೆ ಪ್ರಶ್ನೆಗಳ ಸುರಿಮಳೆಯನ್ನೇ ಕೂಡ ಹಾಕಿದ್ದಾರೆ ಅದರಲ್ಲಿ ಭಾಳ ಸ್ಪಷ್ಟವಾಗಿ ಕಾಣಿಸ್ಬರ್ತಾ ಇದೆ ಇವತ್ತು ಎಲ್ಲೊಂದು ಕಡೆ ಸಹಜವಾಗಿಯೇ ನಾನು ಯಾಕಪ್ಪ ಫಸ್ಟ್ ಇದೊಂದು ಡ್ರಾಮಾ ನಡೆಯುತ್ತೆ ಇವತ್ತು ರಾಜ್ಯ ರಾಜಧಾನಿಯಲ್ಲಿ ರಾಜಕೀಯದ ಹೈಡ್ರಾಮಾ ಅಂತ ನಾನು ಯಾಕಂತಂದರೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಸಿ ಎಂ ಅವರ ಪರವಾಗಿ ಬ್ಯಾಟಿಂಗ್ ಬೀಸಿದರೆ ಮತ್ತೊಂದು ಕಡೆ ಸಚಿವ ಕೆ ಜೆ ಜಾರ್ಜ್ ಸಚಿವ ರಾಮಲಿಂಗಾರೆಡ್ಡಿ ಕೃಷ್ಣ ಬೈರೇಗೌಡ ಎಚ್ ಕೆ ಪಾಟೀಲ್ ಎಸ್ ಸಿ ಮಾದೇವಪ್ಪ ಹೀಗೆ ಸಚಿವರೆಲ್ಲರೂ ಕೂಡ ತಮ್ಮದೇ ಆದಂಥ ಧ್ವನಿಯನ್ನು ಸಿದ್ದರಾಮಯ್ಯನವರ ಪರವಾಗಿ ಎತ್ತಿದ್ದರು ಅಲ್ಲದೆ ರಾಜ್ಯಪಾಲರ ನಡೆಯನ್ನು ಪ್ರಶ್ನಿಸಿ ಅವರು ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು ಈಗಾಗಲೇ ಸಿ ಎಂ ಸಿದ್ದರಾಮಯ್ಯನವರು ಕೂಡ ಮಾತಾಡ್ತಾ ಫಸ್ಟ್ ರಿಯಾಕ್ಷನ್ ಕೊಡ್ತಾ ಹೇಳಿದರು ಎಚ್ ಡಿ ಕುಮಾರಸ್ವಾಮಿ ಅವರ ಮೇಲೆ ಗಣಿ ಹಗರಣದ ತನಿಖೆಗೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಸಂಸ್ಥೆಯವರು ಕಳೆದ ಹತ್ತು ತಿಂಗಳ ಹಿಂದೆಯೇ ಒಂದು ಅನುಮತಿಯನ್ನು ಕೊಡಿ ಪ್ರಾಸಿಕ್ಯೂಷನ್ಗೆ ಅಂತ ಕೇಳಿದರು ಆದರೆ ಅವ್ರ ಬಗ್ಗೆ ಕೊಟ್ಟಿಲ್ಲ ನನ್ನ ಬಗ್ಗೆನೇ ಯಾಕೆ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೂಡ ಈಗ ಸಿ ಎಂ ಸಿದ್ದರಾಮಯ್ಯ ಮಾಡ್ತಾ ಇರ್ತಕ್ಕಂಥದ್ದು